ಹಲೋ ನಮಸ್ಕಾರ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಲೋನ್ನ ಅವಶ್ಯಕತೆ ಇತ್ತು ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ ನಾನು ಪರ್ಸನಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟನ್ನು ಕೊಡೋ ಅವಶ್ಯಕತೆ ಇಲ್ಲ. ಸೊ ಮೊದಲಿಗೆ ಕೊಡಬೇಕಾಗುತ್ತೆ, ಆಮೇಲಿಂದ ನೀವು ಈಸಿಯಾಗಿಲ್ಲಿ ಅಂತ ಲೋನ್ಗೋಸ್ಕರ ಅಪ್ಲೈ ಮಾಡಿಕೊಂಡು ತೊಗೊಬೋದು ಗೈಸ್. 1 ಲಕ್ಷದವರೆಗಿನ ಇನ್ಸ್ಟಂಟ್ ಆಗಿರೋ ಪರ್ಸ್ನಲ್ ಲೋನನ್ನು ಇದು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಲೈವ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಅಪ್ಲಿಕೇಶನ್ನ ಹೆಸರು ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್. ಟ್ರೂ ಬ್ಯಾಲೆನ್ಸ್ ಬಗ್ಗೆ ಭಾಳಷ್ಟು ನಾನು ವಿಡಿಯೋನ ಮಾಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 2 ತರಹದ ಲೋನನ್ನು ನಾವು ತಗೊಬೋದು, ಒಂದು ಕ್ಯಾಶ್ ಲೋನು, ಇನ್ನೊಂದು ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು. ಸೊ ಕ್ಯಾಶ್ ಲೋನನ್ನು ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಬಟ್ ಲೆವೆಲ್ ಅಪ್ ಲೋನಲ್ಲಿ ಅದೇನು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂತಂದರೆ ಈಸಾಗಿಲಿಂದ ತೊಗೊಬೋದು. ಅಪ್ ಟು 1 ಲಕ್ಷದವರೆಗಿನ ಲೋನ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ಕಡಿಮೆ ನೋಡಲಿಕ್ಕೆ ಸಿಗುತ್ತೆ, ಆಮೇಲಿಂದ ನೀವು ರೀಪೇ ಮಾಡ್ತಾ ಹೋದಂಗೆಲ್ಲ ಲೆವೆಲ್ ಅಪ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಕೊಡುವಂಥ ಲೋನ್ ಅಮೌಂಟ್ ಏನಿದೆ ಅದು ಲೆವೆಲ್ ಅಪ್ ಆಗ್ತಾ ಹೋಗುತ್ತೆ, ಜಾಸ್ತಿ ಕೊಡ್ತಾ ಬರ್ತಾರೆ. ಸೊ ಫಸ್ಟಿಗೆ ನೋಡ್ತಾ ಇರ್ಬೋದು, ನನಗೆ ಇಲ್ಲಿ 15,000 ರೂಪಾಯಿವರೆಗೂ ಇಲ್ಲಿ ಲೋನನ್ನು ಕೊಡ್ತಾ ಇದ್ದಾರೆ 62 ದಿನಗಳ ಸಲುವಾಗಿ. ಆ್ಯಂಡ್ ಮಂತ್ಲಿ ಇಂಟ್ರೆಸ್ಟು 5% ಪರ್ ಆ್ಯನ್ವಲಿ 60% ಆನ್ವರ್ಡ್ಸ್ ಇರುತ್ತೆ. ಸೊ ಗೆಟ್ ಲೋನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. 1,000 ರಿಂದ 5,000 ವರೆಗೂ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನೋಡ್ಬೋದು 300 ರೂಪಾಯಿ ನನಗೆ ಇಲ್ಲಿ ಲಿಮಿಟನ್ನು ಸಿಕ್ಕಿದೆ. ನಾನು ಇಲ್ಲಿ ಯಾವುದೇ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಂಡಿಲ್ಲ, ಯಾವುದೇ ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ, ಜಸ್ಟ್ ಸೈನ್ ಅಪ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಯಾವ ರೀತಿಯಾಗಿ ಸೈನ್ ಅಪ್ ಮಾಡಬೇಕು ಅಂತಂದ್ಬಿಟ್ಟು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಆ ರೀತಿಯಾಗಿ ನೀವು ಸೈನ್ ಅಪ್ ಮಾಡ್ಕೋಬೋದು. ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಜಸ್ಟ್ ಲೆವೆಲ್ ಅಪ್ ಲೋನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಬರುತ್ತೆ. ಗೆಟ್ ಸ್ಟಾರ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ ಗೈಸ್ ಲಿಮಿಟ್ ಅನ್ನೋದು. ನನಗೆ ಇಲ್ಲಿ 300 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ 2.4% ಆನ್ವರ್ಡ್ಸ್ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನೋದು ನನಗೆ ಇಲ್ಲಿ ಬೀಳ್ತಾ ಇದೆ. ನಾನು ಬೇಕಾದರೆ ಇಲ್ಲಿ 300 ರೂಪಾಯಿ ತೊಗೊಬೋದು ಅಥವಾ 2,000 ತೊಗೊಬೋದು ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. 1,000 ರೂಪಾಯಿಲಿ ಮಿನಿಮಮ್ ತೊಗೊಳ್ಳೇಬೇಕಾಗಿರುತ್ತೆ. ಸೊ 1,000 ರೂಪಾಯಿ ಅನ್ಸೋ 62 ದಿನಗಳವರೆಗೆ ಇಲ್ಲಿ ಈ ಒಂದು ಲೋನನ್ನು ಕೊಡ್ತಾ ಇದ್ದಾರೆ. ಸೊ 1 ಆಗಸ್ಟ್ 25ಗೆ ಇಲ್ಲಿ ನನಗೆ ಈ ಒಂದು ರಿಪೇಮೆಂಟ್ ಟೈಮ್ ಅನ್ನೋದು ಬರುತ್ತೆ. ಆ್ಯಂಡ್ ನಂತರ ಸೆಪ್ಟೆಂಬರ್ 25ಗೆ ಸೆಕೆಂಡ್ EMI ಇಲ್ಲಿ ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅಪ್ಲೈ ನಾವು ಮೇಲೆ ನಾವೀಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಲೋನ್ ಈಸ್ ಅಂಡರ್ ಇವ್ಯಾಲ್ಯುವೇಷನ್ ಅಂತಿದೆ. ಸೊ ನೋಡೋಣ ಇದು ಅಪ್ರೂವಲ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಇವ್ಯಾಲ್ಯುವೇಟ್ ಆಗುತ್ತೆ ಗೈಸ್. ಇವ್ಯಾಲ್ಯುವೇಟ್ ಆದಮೇಲೆ ಅಂತ ನಿಮಗೆ ಈ ರೀತಿಯಾಗಿ ಮೆಸೇಜ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನಿಮಗೆ ಲಿಮಿಟ್ ಅನ್ನು ತೋರಿಸುತ್ತೆ ಗೈಸ್. ಲಿಮಿಟ್ ತೋರಿಸಿದ ತಕ್ಷಣ ನೆಕ್ಸ್ಟ್ ಬ್ಯಾಂಕ್ ಅಕೌಂಟನ್ನು ನೀವು ಆ್ಯಡ್ ಮಾಡಿರ್ತೀರಲ್ವಾ, ಸೊ ಆ ಒಂದು ಬ್ಯಾಂಕ್ ಅಕೌಂಟಿಂದ ನೀವು ಈಸಿಯಾಗಿ ತೊಗೊಬೋದು. ಆ್ಯಂಡ್ ಇದು ಲಿಮಿಟ್ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗುತ್ತೆ ನೋಡಿ. ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಇಲ್ಲಿ 50,000 ರೂಪಾಯಿವರೆಗೂ ಇಲ್ಲಿ ಲಿಮಿಟ್ ಅನ್ನೋದು ಸಿಗ್ಬೋದು ಅಥವಾ 1 ಲಕ್ಷದವರೆಗೂ ಸಿಗ್ಬೋದು ಗೈಸ್. ಓಕೆ, ಸೊ ಇಲ್ಲಿ 50,000 ರೂಪಾಯಿ ಕ್ಯಾಶ್ ಲೋನ್ ಕೂಡ ಇದೆ. ನೀವು ಕ್ಯಾಶ್ ಲೋನ್ನ ಕೂಡ ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅಪ್ಲೈ ಮಾಡ್ಕೋಬೋದು ಗೈಸ್. ನೋಡ್ಬೋದು ಈ ರೀತಿಯಾಗಿ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಇಲ್ಲಿ ಹಾಕ್ಬೋದು. ನಾ ಲೆಟ್ಸ್ ಸಪೋಸ್ ಈಗ 10,000 ಹಾಕಿದ್ದೀನಿ. ಆ್ಯಂಡ್ 2.4% ಆನ್ವರ್ಡ್ಸ್ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ಆ್ಯಂಡ್ ಚೂಸ್ EMI ಟೆನ್ಯೂರ್ ಅಂತ ಇರುತ್ತೆ. ನೀವು EMI ಟೆನ್ಯೂರನ್ನು ಈ ರೀತಿಯಾಗಿ ನೀವು ಚೂಸ್ ಮಾಡ್ಬೋದು. 2 ತಿಂಗಳ ಬೇಕಾ, 2 ತಿಂಗಳ, 3 ತಿಂಗಳ ಬೇಕಾ, 3 ತಿಂಗಳ, ಈ ರೀತಿಯಾಗಿ ನೀವು ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ಕೊಂಡ ತಕ್ಷಣ ಫಸ್ಟ್ EMI, ಸೆಕೆಂಡ್ EMI ಮತ್ತು ಥರ್ಡ್ EMI ನಿಮಗೆ ತೋರಿಸುತ್ತೆ. 4,341 ರೂಪಾಯಿ ಕೊಡಬೇಕಾಗುತ್ತೆ. ಫಸ್ಟು ಸೆಕೆಂಡ್ ಸೇಮ್ ಇದೆ, ಆ್ಯಂಡ್ ಥರ್ಡ್ ಕೂಡ ಈ ರೀತಿಯಾಗಿ ಇದೆ ಗೈಸ್. 4,342 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಗೈಸ್ ನೋಡಿ. ನಿಮಗೆ ನೀಡಿತ್ತು ಅಂತಂದರೆ ನೀವು ತೊಗೊಬೋದು. ಆ್ಯಂಡ್ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಕೊಡಬೇಕಾಗುತ್ತೆ ಗೈಸ್. ಲೋನ್ ಪರ್ಪಸ್ ಕೊಡಬೇಕು, ಮ್ಯಾರಿಟಲ್ ಸ್ಟೇಟಸ್, ಎಜುಕೇಷನ್ ಲೆವೆಲ್ ಮತ್ತು ಹೌಸಿಂಗ್ ಟೈಪು ಮತ್ತು ಆಕ್ಯುಪೇಷನು, ಎಂಪ್ಲಾಯ್ಮೆಂಟ್ ಟೈಪು, ವರ್ಕ್ ಸಿನ್ಸ್ ಅಂತ ಇರುತ್ತೆ. ಆ್ಯಂಡ್ ಫೀಲ್ಡ್ ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಕೊಡಬೇಕಾಗತ್ತೆ. ಆ್ಯಂಡ್ ಜಾಬ್, ಕಂಪನಿ, ಮಂತ್ಲಿ ಇನ್ಕಮ್, ಪೇ ಡೇ ಮತ್ತು ಮೋಡ್ ಆಫ್ ಇನ್ಕಮ್ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಅಥವಾ ಕ್ಯಾಶಿಗೆ ಬರುತ್ತಾ. ಸೊ ಲೋನ್ ಎಕ್ಸ್ಪೀರಿಯೆನ್ಸು ಎಲ್ಲ ಕೊಡಬೇಕಾಗತ್ತೆ. ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬಫ್ರಿಂಗ್ ತೊಗೊಳುತ್ತೆ, ಮತ್ತು ಅಂಡರ್ ಇವ್ಯಾಲ್ಯುವೇಷನ್ಗೆ ಹೋಗುತ್ತೆ ಗೈಸ್ ಕ್ಯಾಶ್ ಲೋನ್ ಕೂಡ. ಆ್ಯಂಡ್ ಹೋದ ತಕ್ಷಣ ನೆಕ್ಸ್ಟ್ ನಿಮಗೆ ತೋರಿಸುತ್ತೆ ನಿಮ್ಮದು ಅಪ್ರೂವಲ್ ಆಯಿತು ಅಂತಂದರೆ ಅಪ್ರೂವಲ್ ಆಗುತ್ತೆ ನೋಡ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಅಪ್ರೂವಲ್ ಆಗಿದೆ ಗೈಸ್ ನಂದು ಕೂಡ. ಫೈನಲ್ ಸ್ಟೆಪ್ ಇದೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಡಬೇಕಾಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ನೀವು ತೊಗೊಬೇಕು ಅಂತಂದರೆ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಆ್ಯಪ್ ಇರುತ್ತಲ್ವ, ಸೊ ಅಲ್ಲಿಂದ ನೀವು 3 ತಿಂಗಳದ್ದು ಸ್ಟೇಟ್ಮೆಂಟನ್ನು ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ರೀಸೆಂಟ್ 3 ತಿಂಗಳದ್ದು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ PDF ಅಪ್ಲೋಡ್ ಅಂತಿರುತ್ತೆ. ಸೊ PDF ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ.
ಮತ್ತು IFSC ಕೋಡು, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಹಾಕ್ಬಿಟ್ಟು, ನೇಮ್ ಕೇಳುತ್ತೆ ಎಲ್ಲ ಹಾಕ್ಬಿಟ್ಟು ನೀವು ಕೊಟ್ಟರೆ ಈಸಾಗಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತಿನ್ ಅ ಮಿನಿಟ್ಸ್ ನಿಮ್ಮ ಅಮೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಓಕೆ, ಸೊ ಎಷ್ಟಿರುತ್ತೆ ಗೈಸ್, ನೀವು ಈಸಾಗಿ ಇಲ್ಲಿಂದ ಲೋನ್ ಅಪ್ಲೈ ಮಾಡಿಕೊಂಡು ತೊಗೊಬೋದು. ನೀವು ಸ್ಟೂಡೆಂಟ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಥವಾ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ, ಟೈಮ್ ಟೈಮ್ಗೆ ರಿಪೇಮೆಂಟ್ ಮಾಡಿ ಗೈಸ್, ಇಲ್ಲ ಅಂತಂದರೆ ನಿಮಗೆ ಚಾರ್ಜಸ್ ಇಲ್ಲಿ ಭಾಳ ಆಗ್ತಾರೆ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ತೊಗೊಳ್ಳಿ. ಓಕೆ, ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತಿನ ವೀಡಿಯೋ. ಸೊ ಹೇಗನ್ಸ್ಟ್ ವೀಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.